ಫ್ರೆಂಡ್ಸ್ ವೆಲ್ಕಮ್ ಟು ಜಾಯಿಂಟ್ ಫ್ಯಾಮಿಲಿ ಟ್ಯಾಲೆಂಟ್ ಚಾನಲ್ಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಜಾಯಿಂಟ್ ಫ್ಯಾಮಿಲಿ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನಿವತ್ತು ಈ ಚಾನಲಲ್ಲಿ ಒಂದು ಚಿಕ್ಕದಾದ ಕತೆಯನ್ನು ಇದ್ದೀನಿ ಕೇಳಿ ತುಂಬ ಚೆನ್ನಾಗಿದೆ ಈ ಕಥೆಯ ಹೆಸರು ಬಂದು ಬ್ರಹ್ಮನ ಚೀಲಗಳು ಅಂತ ತುಂಬ ನೀತಿ ಕಥೆ ಇದು ಕೂಡ ಈ ಈ ಕಥೆನ ಹೇಳಲು ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಕಲ್ಪನೆಯ ರೀತಿಯಲ್ಲಿ ಕೇಳಿ ಸೃಷ್ಟಿಕರ್ತ ಬ್ರಹ್ಮನು ಮನುಷ್ಯನ ಹತ್ರ ಬಂದು ಅವನ್ನ ಕೇಳ್ತಾನೆ ನಿನಗೇನು ಬೇಕು ಅಂತ ಕೇಳ್ತಾನೆ ಆಗ ಮನುಷ್ಯ ಹೇಳ್ತಾನೆ ನಾನು ಉನ್ನತಿ ಹೊಂದಲು ಸುಖ ಶಾಂತಿಯನ್ನು ಪಡೆಯಲು ಹಾಗೂ ಎಲ್ಲರೂ ನನ್ನನ್ನು ಪ್ರಶಂಸೆಯನ್ನು ಮಾಡಬೇಕೆಂದು ಇಚ್ಛಿಸುತ್ತೇನೆ ಆ ಮನುಷ್ಯ ಕೇಳ್ತಾನೆ ನನ್ನ ನಾನು ಉನ್ನತಿ ಹೊಂದಬೇಕು ನನಗೆ ಸುಖ ಶಾಂತಿ ಬೇಕು ಹಾಗೂ ಮತ್ತು ನನ್ನ ಎಲ್ಲರೂ ಪ್ರಶಂಸೆ ಅಂದರೆ ಹೊಗಳಬೇಕು ಅಂತ ಕೇಳ್ತಾನೆ ಆಗ ಬ್ರಹ್ಮನು ಮನುಷ್ಯನ ಎದುರಿಗೆ ಎರಡು ಚೀಲಗಳನ್ನು ಇಟ್ಟು ದೇವರು ಎರಡು ಚೀಲ ನೀಡ್ತಾನೆ ಯಾರ ಹತ್ರ ಮನುಷ್ಯನ ಹತ್ರ ಆ ಮನುಷ್ಯನಿಗೆ ತೆಗೆದುಕೋ ನೀನು ಇವುಗಳಲ್ಲಿ ಒಂದು ಚೀಲದಲ್ಲಿ ನಿನ್ನ ನೆರೆಮನೆಯವರ ದೋಷಗಳು ತುಂಬಿಯೋ ಒಂದು ಚೀಲದಾಗೆ ನೆರೆಮನೆಯವರ ದೋಷಗಳು ತುಂಬಿವೆ ಅಂತ ಹೇಳ್ತಾನೆ ಅದು ಇದನ್ನು ಬೆನ್ನಿನ ಮೇಲೆ ಒತ್ತುಕೋ ನೆರೆ ಮನೆಯವರ ದೋಷಗಳು ತುಂಬಿದಂಥ ಚೀಲನ ಬೆನ್ನಿನ ಮೇಲೆ ಒತ್ಕೋ ಅಂತ ಆ ಬ್ರಹ್ಮನು ಮನುಷ್ಯನಿಗೆ ಹೇಳ್ತಾನೆ ಅದನ್ನು ಮತ್ತೆ ಬಿಚ್ಚಬೇಡ ಅಂತ ಹೇಳ್ತಾನೆ ಮತ್ತು ನೀನು ಕೂಡ ನೋಡಬಾರ್ದು ಅಂತ ಆ ಬ್ರಹ್ಮನು ಮನುಷ್ಯನಿಗೆ ಹೇಳ್ತಾನೆ ಎರಡನೇ ಚೀಲದಲ್ಲಿ ನಿನ್ನ ದೋಷಗಳು ತುಂಬಿಯೋ ಅದನ್ನು ಎದುರಿಗೆ ನೇತು ಹಾಕಿಕೋ ಎರಡು ಎರಡನೇ ಚೀಲ ಕೊಡ್ತಾನೆ ಅದರಲ್ಲಿ ನಿನ್ನ ದೋಷ ತುಂಬಿದೆ ಅದನ್ನ ನೀನು ಎದುರಿಗೆ ನೆತ್ಕೋ ನೇತು ಹಾಕಿಕೋ ಮತ್ತೆ ಬಿಚ್ಚಿ ಬಿಚ್ಚಿ ನೋಡ್ತಿರೋ ಅದನ್ನು ನೀನೇ ಯಾವಾಗಲೂ ಬಿಚ್ಚಿ ಬಿಚ್ಚಿ ನೋಡ್ತಿರ್ಬೇಕು ಅಂತ ಹೇಳ್ತಾನೆ ಆದರೆ ಆ ಮನುಷ್ಯನ ಏನು ಮಾಡ್ತಾನೆ ಅಂದರೆ ಎರಡೂ ಚೀಲಗಳನ್ನು ಎತ್ತಿಕೊಂಡನು ಆದರೆ ಅವನಿಂದ ಒಂದು ತಪ್ಪಾಗುತ್ತೆ ಅದು ಏನಪ್ಪ ಅಂದರೆ ತನ್ನ ದೋಷಗಳ ಚೀಲವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಅದರ ಬಾಯಿಯನ್ನು ಬಿಗಿಯಾಗಿ ಕಟ್ಟಿದನು ತಂದ ದೋಷ ತುಂಬಿದಂಥ ಚೀಲನ ಬಿಗಿಯಾಗಿ ಕಟ್ಟುತ್ತಾನೆ ಆದರೆ ನೆರೆಯವರ ದೋಷಗಳಿಂದ ತುಂಬಿದ ಚೀಲವನ್ನು ಎದುರಿಗೆ ನೇತು ಹಾಕಿಕೊಂಡು ಅದರ ಬಾಯಿಯನ್ನು ಬಿಚ್ಚಿ ಅದನ್ನು ತಾನು ನೋಡ್ತಿದ್ದ ಅದನ್ನು ತಾನು ನೋಡ್ತಾ ಇದ್ದ ಬೇರೆಯವರ ದೋಷಗಳು ತುಂಬಿದಂಥ ಚೀಲವನ್ನು ಮತ್ತೆ ಇನ್ನೊಬ್ರಿಗೂ ಕೂಡ ತೋರಿಸ್ತಾ ಇದ್ದ ಇದರಿಂದ ಅವನಿಗೆ ಬ್ರಹ್ಮನಲ್ಲಿ ಕೇಳಿಕೊಂಡ ಹೊರಕ್ಕಿಂತ ವಿರುದ್ಧ ಫಲ ದೊರೆಯಿತು ಇದರಿಂದ ಅವನಿಗೇನಾಯಿತು ವಿರುದ್ಧ ಫಲ ಅಂದರೆ ಅವನಿತ್ತಿ ಒಂದ ತೊಡಗಿದ ಅವನಿಗೆ ದುಃಖ ಮನುಷ್ಯನಿಗೆ ದುಃಖ ಮತ್ತು ಅಶಾಂತಿ ಸಿಕ್ಕಿತ್ತು ಎಲ್ಲರೂ ಅವನನ್ನು ನಿಂದಿಸಲು ಪ್ರಾರಂಭಿಸಿದರು ಈ ಕಥೆಯ ಅರ್ಥ ಬಂದು ನೀನು ನೆರೆಮನೆಯವರ ದೋಷಗಳನ್ನು ಬೇರೆಯವರ ದೋಷಗಳನ್ನು ಎಣಿಸದೆ ಯಾವಾಗಲೂ ನಿನ್ನ ದೋಷಗಳ ಕಡೆ ದೃಷ್ಟಿ ಇಡುವುದು ಅಂತ ಅರ್ಥ ಅಂದರೆ ಬೇರೆಯವರ ತಪ್ಪನ್ನು ತಿದ್ದುವ ಮೊದಲು ನಿನ್ನನ್ನು ನೀನು ತಿದ್ದಿಕ್ಕೋ ಅಂತ ಆ ದೇವನು ಆ ರೂಪದಲ್ಲಿ ಹೇಳಿ ಹೋಗಿದ್ದಾನೆ ನಿಮಗೆ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್